ನಿಮ್ಮ ಮೇಲೆ ನನ್ನ ಮೇಲೆ. ನಿಮ್ಮ ಮೇಲೆ ನನ್ನ ಮೇಲೆ ನಿಮ್ಮ ಮೇಲೆ ಆ ದೇವರು ಕರುಣೆ ದಯಾ ಇರಬೇಕು ಅಂತ ಹೇಳಿ ನಾನು ನನ್ನ ಮಾತಿಗೆ ಆರಂಭ ಮಾಡ್ತಾ ಇದ್ದೀನಿ. ಅಣ್ಣ ತಮ್ಮಂದರೇ, ಅಕ್ಕ ತಂಗಿಗಳೇ, ಪ್ರೀತಿಯ ಮಕ್ಕಳೇ, ಹಿರಿಯರೇ, ಇವತ್ತು ಒಂದು ಕ್ಯಾಸೆಟ್ ನಿಮ್ಮ ಹತ್ರ ಬರ್ತಾ ಇದೆ, ಅದು ನಿಮ್ಮ ಒಳ್ಳೆದಿಕ್ಕೆ ಕೇಳಿರಿ. ಯಾಕಂದ್ರೆ ಇವತ್ತು ಹಾಸ್ಪಿಟಲ್ಗಳೇ ಎಲ್ಲ ತುಂಬಿದೆ, ಮನುಷ್ಯರು ಚಿಕ್ಕಪಟ್ಟೆ ಇವತ್ತು ರೋಗಗಳಿಂದ ಸಾಯ್ತಾ ಇದ್ದಾರೆ, ಲಕ್ಷಾಂತರ ರೂಪಾಯಿ ಕಳ್ಕೊಳ್ತಾ ಇದ್ದಾರೆ, ಪ್ರಾಣನೂ ಕಳ್ಕೊಳ್ತಾ ಇದ್ದಾರೆ. ಇವತ್ತು ಹಾರ್ಟ್ ಅಟ್ಯಾಕ್ ರೋಗ ಚಿಕ್ಕಪಟ್ಟೆ ಉಂಟು, ಶುಗರ್ ರೋಗ ಚಿಕ್ಕಪಟ್ಟೆ ಉಂಟು, ಜಾಯಿಂಟ್ ಪೇನ್ ಗ್ಯಾಸ್ಟ್ರಬಲ್ ರೋಗ ಚಿಕ್ಕಪಟ್ಟೆ ಇದೆ. ಇವತ್ತು ನಾವು ಆ ಸರ್ವಶಕ್ತಿ ದೇವನ್ ಮಾತು ಕೇಳಿದ್ರೆ ಕೊನೆ ಪರವಾದಿ ಎಲ್ಲಾ ಮನುಷ್ಯರ ಪರವಾದಿ ಮೊಹಮ್ಮದ್ ಪರವಾದಿ ಸಲ ಸಲ್ಲಂ ಮಾತು ಕೇಳಿ ಆಹಾರ ಉಪಯೋಗ ಮಾಡಿದ್ರೆ ಖಂಡಿತ ಎಲ್ಲ ರೋಗದಿಂದ ನಾವು ರಕ್ಷಣೆ ಆಗಿ ಇರಬಹುದು. ಇವತ್ತು ನಾನು ನಿಮಗೆ ಕೊನೆ ಗ್ರಂಥ ಆ ಸರ್ವಶಕ್ತಿ ದೇವನ್ ಕಳಿಸಿರೋ ಗ್ರಂಥ ಮಾತು ಹೇಳ್ತಾ ಇದ್ದೀನಿ, ಕೇಳಿ. ಆ ಸರ್ವಶಕ್ತಿ ದೇವನ್ ಹೇಳುತ್ತಾನೆ, ಏ ಮನುಷ್ಯರೇ, ನಾನು ಜೇನುತುಪ್ಪವನು ನಿಮ್ಗೆ ಔಷಧಿ ಮಾಡಿ ಕೊಟ್ಟಿದ್ದೀನಿ. ದಿನಾಲೂ ಜೇನುತುಪ್ಪ ಕುಡಿ ಸ್ವಲ್ಪ ಸ್ವಲ್ಪ ತಿಂತ ಇದ್ರೆ ಎಲ್ಲಾ ರೋಗದಿಂದ ರಕ್ಷಣೆ ಆಗಿರುತ್ತೀರ. ಅಣ್ಣ ತಮ್ಮಂದರೆ, ಅದೇ ತರ ಕೊನೆ ಪರವಾದಿ ಮೊಹಮ್ಮದ್ ಪರವಾದಿ ಅವರು ಹೇಳುತ್ತಾರೆ, ಕುಲೋಂಜಿಯ ಕರೆ ಬೀಜಾಗೆ ನಿಮ್ಮ ಹ್ಯಾಬಿಟ್ ನಲ್ಲಿ ಇಟ್ಟಿ, ಅಂದ್ರೆ ನಿಮ್ ಬಾಳ್ನಲ್ಲಿ ಅದು ತಿಂತಾ ಇರಿ, ಸರ್ವ ರೋಗದಿಂದ ರಕ್ಷಣೆ ಆಗಿರ್ತೀರ. ಹಳೆ ರೋಗ ಬುಡಾನಿಂದ ಗುಣ ಆಗುತ್ತದೆ, ಹೊಸ ರೋಗ ಹಿಡಿಯೋದಿಲ್ಲ. ಅಣ್ಣ ತಮ್ಮಂದರೆ, ನಾನು 60 ವರ್ಷದಲ್ಲಿ ನನ್ನ ಕಿಡ್ನಿ ಲಿವರ್ ಎರಡೂ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ನನಗೆ ಡಾಕ್ಟರು 8 ದಿವಸದಲ್ಲಿ ಸಾಯ್ತೀನಿ ಅಂತ ಹೇಳಿದ್ರು, ಮಂಗಳೂರಿನಲ್ಲಿ ಡಾಕ್ಟರ್ ಸುಧೀರ್. 8 ದಿವಸದಲ್ಲಿ ನಾನು ಸಾಯ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನು ಇದು ಆ ಸರ್ವಶಕ್ತಿ ದೇವನ್ ಮಾತು ಕೇಳಿ ಮೊಹಮ್ಮದ್ ಪರವಾದಿ ಸಲ್ಲಂ ಮಾತು ಕೇಳಿ ಆರಂಭ ಮಾಡಿದ್ದು. ಇವತ್ತು 78 ವರ್ಷ ನನಗೆ. ನಾನು ಹಾಸ್ಪಿಟಲ್ ಡಾಕ್ಟರ್ಗೆ ಬಿಟ್ಟಿದ್ದೀನಿ, ನೋಡಿ ಈಗ ನಿಮ್ ಮುಂದೆ ಯಾವ ರೀತಿ ಇದ್ದೀನಿ. 60 ವರ್ಷದಲ್ಲಿ ಕಂಪ್ಲೀಟ್ ಮುತ್ಕ ಆಗ್ಬಿಟ್ಟಿದ್ದೆ ನಾನು. ಅಣ್ಣ ತಮ್ಮಂದರೆ, ನಾನು ಇವತ್ತು ಹೇಳ್ತಾ ಇದ್ದೀನಿ, ಅದು ಉಪಯೋಗ ಮಾಡ್ತಾ ಇರಿ, ನೀವು ಆರೋಗ್ಯದಲ್ಲಿ ಇರ್ತೀರ. 100 ಗ್ರಾಂ ಕಲೋಂಜಿ ಬೀಜ, 100 ಗ್ರಾಂ ಜೀರಿಗೆ, 100 ಗ್ರಾಂ ಓಮ, 100 ಗ್ರಾಂ ಬಡ್ಸೋಮ್, 100 ಗ್ರಾಂ ಕರೆ ಉಪ್ಪು ತಕೊಂಡು ಪೌಡರ್ ಮಾಡಿ ಅರ್ಧ ಅರ್ಧ ಚಮಚ ಬೆಳಿಗ್ಗೆ ರಾತ್ರಿ ಬಿಸಿ ನೀರಿನಲ್ಲಿ ಕುಡಿತಾ ಇದ್ರೆ ಎಲ್ಲ ರೋಗ ನಿಮ್ದು ಬುಡಾನಿಂದ ಗುಣ ಆಗುತ್ತದೆ, ಯಾವ ಹೊಸ ರೋಗ ಹಿಡಿಯೋದಿಲ್ಲ. ಮನೆಯಲ್ಲಿ ಎಲ್ಲರೂ ಉಪಯೋಗ ಮಾಡಬಹುದು, ಇದ್ನಲ್ಲಿ ಯಾವುದು ಸೈಡ್ ಎಫೆಕ್ಟ್ ಇಲ್ಲ. ಅಣ್ಣ ತಮ್ಮಂದರೆ, ಈ ತಿಳುವಳಿಕೆ ಮಾತು ನಿಮ್ಮ ಹತ್ರ ಬರ್ತಾ ಇರ್ತೈತೆ ಫೇಸ್ಬುಕ್ ನಲ್ಲಿ, ನಿಮ್ಗೆ ಇದು ಮನ್ಸ್ಗೆ ಹಿಡಿದ್ರೆ ನನ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ಕ್ಯಾಸೆಟ್ ಇನ್ನೊಬ್ಬರಿಗೆ ಮುಟ್ಸಿ. ನನ್ನ ಫೇಸ್ಬುಕ್ ನಲ್ಲಿ ಬರ್ತಾ ಇರ್ತಿದೆ, ನನ್ನ ನಂಬರ್ ಇದೆ 9343560908, 9343560908. ನನ್ನ ಹತ್ರ ನೀವು ಕೇಳುವುದು ಆರೋಗ್ಯಕ್ಕೋಸ್ಕರ ಏನ್ ತಿನ್ಬೇಕು, ಯಾವ ರೀತಿ ತಿಂದ್ರೆ ಆರೋಗ್ಯನಿಲ್ಲ ಇರ್ತೀವಿ, ರೋಗ ಬರೋದಿಲ್ಲ ಅಂತ. ಅಣ್ಣ ತಮ್ಮಂದರೆ, 5-5 ನಿಮಿಷ ಫೇಸ್ಬುಕ್ ನಲ್ಲಿ ಬರ್ತಾ ಇರ್ತೈತೆ. ನಿಮ್ದು ವಾಟ್ಸಾಪ್ ನಂಬರ್ ನನಗೆ ಕೊಡಿ, ಫೋನ್ ಮಾಡಿ, ನಿಮ್ ವಾಟ್ಸಾಪ್ಗೇನು ನಾನು ಕಳಿಸ್ತಾ ಇರ್ತೀನಿ. ಕೇಳಿರಿ, ಆರೋಗ್ಯ ಪಡಿರಿ. ಕೇಳುವನೇ ತಿಳಿಯುವನು, ತಿಳಿಯುವನೇ ಸುಖ ಪಡೆಯುವನು. ಈ ಲೋಕದಲ್ಲಿ ಪರಲೋಕದಲ್ಲಿ, ಈ ಮನೆ ಸುಮ್ಮನೆ, ಆ ಮನೆ ನಮ್ಮನೆ, ಇದು ಬಾಡಿಗೆ ಮನೆ, ಸತ್ತಿದ ಮೇಲೆ ಸ್ವಂತ ಮನೆ. ಅಣ್ಣ ತಮ್ಮಂದರೆ,
ಆ ದೇವನ್ ಮಾತ್ ಮೇಲೆ ನಂಬಿಕೆ ಇಟ್ಟಿ, ಕೊನೆ ಪರವಾದಿ ಮೊಹಮ್ಮದ್ ಸಲ್ಲಂ ಮಾತ್ ಮೇಲೆ ನಂಬಿಕೆ ಇಟ್ಟಿ ಬಾಳಿ ಎಲ್ಲ ರೋಗನಿಂದ ರಕ್ಷಣೆ ಆಗಿರ್ತೀರ. ನಿಮ್ ಮೇಲೆ ನಮ್ ಮೇಲೆ ಆ ದೇವರ ಕರುಣೆ ಇರ್ಬೇಕಂತ ಹೇಳಿ ನನ್ನ ಮಾತಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಇನ್ನೊಬ್ಬರಿಗೆ ಇದು ಶೇರ್ ಮಾಡಿ. ಐದೈದು ನಿಮಿಷ ಈ ಸ್ಪೀಚ್ ಬರ್ತಾ ಇರ್ತೈತೆ, ಕೇಳ್ತಾ ಇರಿ. ನೋಡೋಗೆ ಒಂದೇ ತರ ಇರ್ತೈತೆ, ನನ್ನ ಟೊಪ್ಪಿ, ನನ್ನ ಬಟ್ಟೆ, ನನ್ನ ಮಾತು ಒಂದೇ ತರ ಇರ್ತೈತೆ, ಆದ್ರೆ ಕ್ಯಾಶೆಟ್ ಬೇರೆ ಇರ್ತೈತೆ, ತಿಳುವಳಿಕೆ ಬೇರೆ ಇರ್ತೈತೆ.